ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾ ಅಯ್ಯುಹಲ್ ಮುಜ್ಜಮ್ಮಿಲ್ ಹೊದ್ದು ಮಲಗುವವರೇ, ಉಮಿಲ್ಲೈಲ ಇಲ್ಲಾ ಖಲೀಲ ಸ್ವಲ್ಪ ಹೊತ್ತು ಹೊರತುಪಡಿಸಿ ರಾತ್ರಿ ವೇಳೆ ನಮಾಜಿಗಾಗಿ ನಿಲ್ಲಿರಿ. ನಿಸ್ಫಹು ಔ ಇನ್ಕುಸ್ ಮಿನ್ಹು ಖಲೀಲ ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿರಿ. ಔಜಿದ್ ಅಲೈಹಿ ವರತ್ತಿಲಿಲ್ ಖುರ್ಆನ ತರ್ತೀಲ ಅಥವಾ ಅದಕ್ಕಿಂತ ತುಸು ಹೆಚ್ಚಿಸಿಕೊಳ್ಳಿರಿ ಮತ್ತು ಕುರ್ಆನ್ ಅನ್ನು ಸರಿಯಾಗಿ ತಡೆ ತಡೆದು ಪಠಿಸಿರಿ. ಇನ್ನ ಸನುಲ್ಕಿ ಅಲೈಕ ಕೌಲನ್ ಥಕೀಲ ನಾವು ನಿಮ್ಮ ಮೇಲೆ ಒಂದು ಘನವಾದ ವಾಣಿಯನ್ನು ಅವತೀರ್ಣಗೊಳಿಸಲಿದ್ದೇವೆ. ಇನ್ನ ನಾಶಿಅತಲ್ ಲೈಲಿ ಹಿಯ ಅಶದ್ದು ವತ್ಅನ್ ವಅಕ್ವಮ ಕೀಲ ವಾಸ್ತವದಲ್ಲಿ ರಾತ್ರಿ ಕಾಲದ ಏಳುವಿಕೆಯು ಆತ್ಮನಿಯಂತ್ರಣದ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿದೆ ಮತ್ತು ಕುರ್ಆನ್ ಅನ್ನು ಸರಿಯಾಗಿ ಪಠಿಸುವುದಕ್ಕೆ ಹೆಚ್ಚು ಯೋಗ್ಯವಾಗಿದೆ. ಇನ್ನ ಲಕ ಫಿನ್ ನಹರಿ ಸಬ್ಹನ್ ತವೀಲ ಹಗಲು ಹೊತ್ತಿನಲ್ಲಂತೂ ನಿಮಗೆ ಅನೇಕ ಕೆಲಸ ಕಾರ್ಯಗಳಿರುತ್ತವೆ. ವಾಜ್ಕುರ್ ಇಸ್ಮ ರಬ್ಬಿಕ ವತಬತ್ತಲ್ ಇಲೈಹಿ ತಬ್ತೀಲ ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸುತ್ತಲಿರಿ ಮತ್ತು ಎಲ್ಲರಿಂದಲೂ ಬೇರ್ಪಟ್ಟು ಕೇವಲ ಅವನಿಗೆ ಸೇರಿದವರಾಗಿರಿ. ರಬ್ಬುಲ್ ಮಶ್ರಿಕಿ ವಲ್ ಮಗ್ರಿಬಿ ಲಾ ಇಲಾಹ ಇಲ್ಲಾ ಹುವ ಫತ್ತಖಿದ್ಹು ವಕೀಲ ಅವನು ಪೂರ್ವ ಪಶ್ಚಿಮಗಳ ಒಡೆಯನು, ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ, ಆದುದರಿಂದ ಅವನನ್ನೇ ನಿಮ್ಮ ಕಾರ್ಯಸಾಧಕನಾಗಿ ಮಾಡಿಕೊಳ್ಳಿರಿ. ವಸ್ಬಿರ್ ಅಲಾ ಮಾ ಯಕೂಲೂನ ವಹ್ಜುರ್ಹುಮ್ ಹಜ್ರನ್ ಜಮೀಲ ಮತ್ತು ಜನರು ಆಡುತ್ತಿರುವ ಮಾತುಗಳ ಬಗ್ಗೆ ತಾಳ್ಮೆ ವಹಿಸಿರಿ ಮತ್ತು ಸಭ್ಯ ರೀತಿಯಲ್ಲಿ ಅವರಿಂದ ಬೇರ್ಪಡಿರಿ. ವದರ್ನಿ ವಲ್ ಮುಕದ್ದಿಬೀನ ಉಲಿನ್ ನಅಮತಿ ವಮಹ್ಹಿಲ್ ಹುಮ್ ಕಲೀಲ ಸತ್ಯವನ್ನು ತಿರಸ್ಕರಿಸುವ ಈ ಸ್ಥಿತಿವಂತರೊಂದಿಗೆ ವ್ಯವಹರಿಸುವ ಕಾರ್ಯವನ್ನು ನೀವು ನನಗೆ ಬಿಟ್ಟು ಬಿಡಿರಿ ಮತ್ತು ಇವರನ್ನು ಸ್ವಲ್ಪ ಕಾಲ ಇದೇ ಸ್ಥಿತಿಯಲ್ಲಿ ಇರಲು ಬಿಡಿರಿ. ಇನ್ನ ಲದೈನಾ ಅಂಕಲಂ ವಜಹೀಮಾ ನಮ್ಮ ಬಳಿ ಇವರಿಗಾಗಿ ಭಾರವಾದ ಬೇಡಿಗಳಿವೆ, ದಗದಗಿಸುವ ಅಗ್ನಿಯಿದೆ. ವತಾಮನ್ ಝಾ ಗುಸ್ಸತಿನ್ ವಅಜಾಬನ್ ಅಲೀಮಾ ಗಂಟಲಲ್ಲಿ ಸಿಕ್ಕಿಕೊಳ್ಳುವಂತಹ ಭೋಜನ ಮತ್ತು ವೇದನಾಯುಕ್ತ ಯಾತನೆ ಇದೆ. ಯೌಮ ತರ್ಜುಫುಲ್ ಅರ್ದ್ ವಲ್ ಜಿಬಾಲು ವಕಾನತಿಲ್ ಜಿಬಾಲು ಕಥೀಬನ್ ಮಹೀಲಾ ಭೂಮಿಯು ಪರ್ವತಗಳು ನಡುಗತೊಡಗುವ ಹಾಗೂ ಪರ್ವತಗಳು ಚದುರಿ ಹೋದ ಮರಳ ರಾಶಿಯಂತೆ ಆಗಿಬಿಡುವ ಆ ದಿನ ಇದು ಸಂಭವಿಸುವುದು. ಇನ್ನ ಅರ್ಸಲ್ನ ಇಲೈಕುಂ ರಸೂಲನ್ ಶಾಹಿದನ್ ಅಲೈಕುಂ ಕಮ ಅರ್ಸಲ್ನ ಇಲಾ ಫಿರ್ಔನ ರಸೂಲ ನಾವು ಫಿರ್ಔನನ ಕಡೆಗೆ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದ್ದಂತೆಯೇ ನಿಮ್ಮ ಮೇಲೆ ಸಾಕ್ಷಿಯಾಗಿ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿರುತ್ತೇವೆ. ಫಿರ್ಔನನು ಆ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ ನಾವು ಅವನನ್ನು ಅತ್ಯಂತ ಉಗ್ರವಾಗಿ ಹಿಡಿದು ಬಿಟ್ಟೆವು ಎಂಬುದನ್ನು ಗಮನಿಸಿರಿ. ಕೈಫ ತತ್ತಕೂನ ಇನ್ ಕಫರ್ತುಮ್ ಯೌಮನ್ ಯಜ್ಅಲುಲ್ ವಿಲ್ದಾನ ಶೀಬಾ ಅಸ್ಸಮಾಉ ಮುನ್ಫತಿರುನ್ ಬಿಹ್ ಕಾನ ವಅ್ದುಹು ಮಫ್ಊಲಾ ನೀವು ಸತ್ಯವನ್ನು ತಿರಸ್ಕರಿಸಿದರೆ ಮಕ್ಕಳನ್ನು ವೃದ್ಧರಾಗಿ ಮಾಡಿಬಿಡುವಂತಹ ಮತ್ತು ಆಕಾಶವು ಬಿರಿದು ಹೋಗುವಷ್ಟು ಕಠಿಣವಾಗಿರುವಂತಹ ಆ ದಿನ ಹೇಗೆ ರಕ್ಷಣೆ ಹೊಂದುವಿರಿ? ಅಲ್ಲಾಹನ ವಾಗ್ದಾನವಂತೂ ಪೂರ್ಣಗೊಂಡೇ ತೀರುವುದು. ಇನ್ನ ಹಾದಿಹಿ ತಜ್ಕಿರಹ್ ಫಮನ್ ಶಾ ಅತ್ತಖದ ಇಲಾ ರಬ್ಬಿಹಿ ಸಬೀಲಾ ಇದೊಂದು ಉಪದೇಶವಾಗಿದೆ. ಇನ್ನು ಇಷ್ಟವಿದ್ದವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಸ್ವೀಕರಿಸಿಕೊಳ್ಳಲಿ. ಇನ್ನ ರಬ್ಬಕ ಯಅಲಮು ಅನ್ನಕ ತಕೂಮು ಅದ್ನಾ ಮಿನ್ ಥುಲುಥೈಲ್ ಲೈಲಿ ವನಿಸ್ಫಹು ವಥುಲುಥಹು ವತಾಯಿಫತುಂ ಮಿನಲ್ಲದೀನ ಮಅಕ ವಲ್ಲಾಹು ಯುಕದ್ದಿರು ಲೈಲ ವನ್ನಹಾರ್ ಅಲಿಮ ಅನ್ ಲನ್ ತುಹ್ಸೂಹು ಫತಾಬ ಅಲೈಕುಂ فَقَرَؤُوا مَا تَيَسَّرَ مِنَ الْقُرْآنِ
علم أن سيكون منكم مرضى وآخرون يضربون في الأرض يبتغون من فضل الله وآخرون يقاتلون في سبيل الله فاقرؤوا ما تيسر منه وأقيموا الصلاة وآتوا الزكاة وأقرضوا الله قرضا حسنا وما تقدموا لأنفسكم من خير تجدوه عند الله هو خيرا وأعظم أجرا واستغفروا الله إن الله غفور رحيم. ಸಂದೇಶವಾಹಕರೇ, ನೀವು ಕೆಲವೊಮ್ಮೆ ರಾತ್ರಿಯ ಸುಮಾರು ಮೂರನೆಯ ಎರಡು ಭಾಗ, ಇನ್ನು ಕೆಲವೊಮ್ಮೆ ಅರ್ಧ ಭಾಗ ಮತ್ತು ಕೆಲವೊಮ್ಮೆ ಮೂರನೆಯ ಒಂದು ಭಾಗವನ್ನು ಆರಾಧನೆಯಲ್ಲಿ ಕಳೆಯುತ್ತೀರೆಂದು ನಿಮ್ಮ ಪ್ರಭು ತಿಳಿದಿರುತ್ತಾನೆ. ನಿಮ್ಮ ಸಂಗಾತಿಗಳ ಪೈಕಿಯೂ ಒಂದು ಗುಂಪು ಹೀಗೆ ಮಾಡುತ್ತದೆ. ಅಲ್ಲಾಹನೇ ರಾತ್ರಿ ಮತ್ತು ಹಗಲುಗಳ ಸಮಯಗಳ ಲೆಕ್ಕವಿಡುತ್ತಾನೆ. ನೀವು ಕಾಲಗಣನೆಯನ್ನು ಸರಿಯಾಗಿ ಮಾಡಲಾರಿರಿ ಎಂಬುದು ಅವನಿಗೆ ತಿಳಿದಿದೆ. ಆದುದರಿಂದ ಅವನು ನಿಮ್ಮ ಮೇಲೆ ದಯೆ ತೋರಿದನು. ಇನ್ನು ಮುಂದೆ ಕುರ್ಆನ್ನಿಂದ ಸುಲಭವಾಗಿ ಪಠಿಸಲು ನಿಮಗೆ ಸಾಧ್ಯವಿರುವಷ್ಟನ್ನು ಪಠಿಸಿರಿ. ನಿಮ್ಮ ಪೈಕಿ ಕೆಲವರು ರೋಗಿಗಳಿರಬಹುದು, ಇನ್ನು ಕೆಲವರು ಅಲ್ಲಾಹನ ಅನುಗ್ರಹವನ್ನರಸಿಕೊಂಡು ಪ್ರಯಾಣದಲ್ಲಿರುತ್ತಾರೆ, ಮತ್ತೆ ಕೆಲವರು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡುತ್ತಾರೆ ಎಂದು ಅವನಿಗೆ ತಿಳಿದಿದೆ. ಆದುದರಿಂದ ಸುಲಭವಾಗಿ ಪಠಿಸಲು ಸಾಧ್ಯವಿರುವಷ್ಟು ಕುರ್ಆನನ್ನು ಪಠಿಸಿರಿ, ನಮಾಜ್ ಸಂಸ್ಥಾಪಿಸಿರಿ, ಜಕಾತ್ ಕೊಡಿರಿ ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು ಕೊಡುತ್ತಲಿರಿ. ನೀವು ನಿಮಗಾಗಿ ಮುಂದೆ ಕಳುಹಿಸುವ ಪ್ರತಿಯೊಂದು ಸತ್ಕಾರ್ಯವನ್ನು ನೀವು ಅಲ್ಲಾಹನ ಬಳಿ ಕಾಣುವಿರಿ. ಅವನೇ ಅತ್ಯುತ್ತಮನು ಮತ್ತು ಅವನ ಸತ್ಫಲವು ಬಹಳ ಹಿರಿದಾಗಿದೆ. ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಲಿರಿ. ಖಂಡಿತವಾಗಿಯೂ ಅಲ್ಲಾಹು ಮಹಾಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ.